ಆದರ್ಶ ಆಸ್ಪತ್ರೆ ಉಡುಪಿ ಇದರ ವತಿಯಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಆಸ್ಪತ್ರೆಯಲ್ಲಿ ನಡೆದ ರಕ್ತದಾನ ಶಿಬಿರವನ್ನು ಉಡುಪಿ ಜಿಲ್ಲಾ ಸರ್ಜನ್ ಡಾಕ್ಟರ್ ಮಧುಸೂದನ್ ಉದ್ಘಾಟಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಉಡುಪಿ ಬ್ಲಡ್ ಬ್ಯಾಂಕ್ ಇದರ ಡಾಕ್ಟರ್ ವೀಣಾ, ಆದರ್ಶ ಆಸ್ಪತ್ರೆಯ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಎನ್ಆರ್ ರಾವ್, ರಕ್ತದಾನಿಗಳು ಉಪಸ್ಥಿತರಿದ್ದರು. ಆದರ್ಶ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿಶ್ವ ಆರೋಗ್ಯ ಸಂಸ್ಥೆ ಜೂನ್ 14 ವಿಶ್ವ ರಕ್ತದಾನಿಗಳ ದಿನವೆಂದು ಗುರುತಿಸಿದೆ. ಸೊ ಒಂದು ಕರ್ಕೊಂಡ್ ಬಂದ್ರು ಮೋಸ್ಟ್ಲಿ ಅನ್ಕೊಂಡ್ರು ನಂಗೆ ಯಾವಾಗ ಒಂದು ಇರ್ತದ ಅವ್ರಿಗೆ ಒಂದು ಪೆಟ್ಟು ಒಂದು ಬೈಯೋದು ಪೇಷಂಟ್ ಇದ್ರೆ ಕರ್ಕೊಂಡು ಸೊ ಮೋಸ್ಟ್ಲಿ ಎದುರುಗಡೆ ಎದುರುಕೊಂಡೆ ಬಂದ್ರು ಏನೋ ಇವತ್ತು ತಪ್ಪು ಮಾಡಿದ್ದೇವೆ ಡಾಕ್ಟರ್ ಬೈತಾ ಇವತ್ತು ಅಂತ ಹೇಳ್ಬಿಟ್ಟು ಬಂದ್ರು. ದೆನ್ ಐ ಟೋಲ್ಡ್ ದೆಮ್ ಸೊ ಐ ನಾಟ್ ಜೋರಾದ ಚುಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಒಂದು ವಿನಂತಿ, ಈ ರಕ್ತದಾನ ಶಿಬಿರವು 2 ಗಂಟೆ ತನಕ ನೆರವೇರಲಿದೆ. ಬೇರೆಯವರನ್ನು ಕರ್ಕೊಂಡು ಬರಬೇಕಾಗಿ ತುಮ್ಮೃದಯದಿಂದ ಕೇಳಿಕೊಳ್ತಾ ಇದ್ದೇವೆ. ಮತ್ತ ಮೊದಲನೇದಾಗಿ ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ನಮ್ಮ ಮಿತ್ರರು ನಮ್ಮ ಬಗ್ಗೆ ಹೇಳಿದ ಒಂದು ಒಳ್ಳೆ ಮಾತುಗಳಿಗೆ ಅವರಿಗೆ ನಾವು ಧನ್ಯವಾದ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಾವು ಅವರ ನಾವಾಗಲಿ ಅವರಾಗಲಿ ಒಂದು ಕುರ್ಚಿ ಮೇಲೆ ಕೂತ ನಂತರ ಆ ಕುರ್ಚಿಗೆ ನ್ಯಾಯವನ್ನು ಒದಗಿಸ್ಬೇಕು. ಕೋವಿಡ್ ಟೈಮಲ್ಲಿ ಅವರು ಎಷ್ಟು ರಾತ್ರಿ ಕಷ್ಟಪಟ್ಟಿದ್ದಾರೆ ಅಂತ ಅವರಿಗೂ ಗೊತ್ತುಂಟು, ನಮಗೂ ಗೊತ್ತುಂಟು. ಆದರೆ ಎಷ್ಟು ಮುಂದುವರೆದ್ರೂ ಕೂಡ ನಮ್ಮ ಬ್ಲಡ್ ಡೊನೇಷನ್ ಮಾಡುವಂಥ ಒಂದು ಪರಿಸ್ಥಿತಿ, ಕ್ಯಾಂಪ್ ಮಾಡುವಂಥ ಒಂದು ಪರಿಸ್ಥಿತಿ ನಮಗೆ ಒದಗಿ ಬಂದಿದೆ. ಯಾಕಂತ ಹೇಳಿದ್ರೆ ರಕ್ತಕ್ಕೆ ಒಂದು ಸರಿಯಾದ ಪರ್ಯಾಯ ವಸ್ತುವನ್ನು ಕಂಡುಹಿಡುವಲ್ಲಿ ವಿಜ್ಞಾನ ವಿಫಲವಾಗಿದೆ. ಈಗ ಗ್ಲೂಕೋಸ್ ಬೇಕು, ಆರ್ ಎಲ್ ಬೇಕು, ಇನ್ನೊಂದು ಬೇಕು, ಏನು ಬೇಕಿದ್ರು ಫ್ಯಾಕ್ಟ್ರಿಯಲ್ಲಿ ಲೋಡ್ ಗಂಟೆ ಮ್ಯಾನುಫ್ಯಾಕ್ಚರ್ ಮಾಡಿ ತರಲಿಕ್ಕಾಗ್ತದೆ. ಆದರೆ ಯಾವುದೇ ಒಂದು ರೋಗಿಗೆ ಬ್ಲಡ್ ಬೇಕಂತ ಹೇಳಿದ್ರೆ ಇನ್ನೊಬ್ಬರು ಯಾರಾದ್ರೂ ಆರೋಗ್ಯವಂತರು ರಕ್ತವನ್ನು ದಾನ ಮಾಡಿದರೆ ಮಾತ್ರ ಬ್ಲಡ್ ಸಿಗ್ತದೆ. ಇಲ್ಲದಿದ್ರೆ ಪೇಷಂಟು ಸಾಯುವಂಥ ಪರಿಸ್ಥಿತಿ ಬರ್ತದೆ. ಇವತ್ತಿಗೂ ನಾವು ನೋಡ್ತಿದ್ದೇವೆ ಹೆರಿಗೆಯಾದ ಸಮಯದಲ್ಲಿ ತುಂಬ ರಕ್ತಸ್ರಾವವಾಗ್ತದೆ, ಆಪರೇಷನ್ ಮಾಡಲಿಕ್ಕೆ ತುಂಬ ಬ್ಲಡ್ನ ಅವಶ್ಯಕತೆ ಇರ್ತದೆ. ವಿಚಿತ್ರ ಅಂದ್ರೆ ನಾನು ಇವತ್ತು ನೋಡ್ತೇನೆ ಉಡುಪಿಯಲ್ಲಿ ಕೂಡ ನಮಗೆ 2 ಗ್ರಾಮ್ ಹಿಮೋಗ್ಲೋಬಿನ್ ಇಟ್ಕೊಂಡು ಪೇಷಂಟ್ಸ್ ಬರ್ತಾರೆ. ನನಗೆ ಭಾರಿ ಆಶ್ಚರ್ಯ ಆಗ್ತದೆ ಉಡುಪಿ ಅಂತ ಮುಂದುವರೆದ ಜಿಲ್ಲೆಯಲ್ಲಿ ಕೂಡ ಈ ರೀತಿ ರಕ್ತಹೀನತೆ ಉಂಟಲ್ವಾ ಅಂತ ಹೇಳಿ ಒಂದು ಭಾರಿ ಒಂದು ಖೇದಕರವಾದಂಥ ಒಂದು ಸಂಗತಿ. ಎಲ್ಲರಿಗೂ ಒಂದೇ, ನಮಗೆ ಎಮರ್ಜೆನ್ಸಿ ಬ್ಲಡ್ ಬೇಕು, ಇನ್ನೊಂದು 24 ಗಂಟೆ ಕೂಡ ಬ್ಲಡ್ ಬೇಕು. ಈ ಬ್ಲಡ್ಡು ನಿಮ್ಮಂತ ಅವರು ದಾನ ಮಾಡಿದರೆ ಮಾತ್ರ ಸಿಗ್ತದೆ, ಇಲ್ಲದಿದ್ರೆ ಸಿಗುತ್ತೆ. ಮತ್ತೆ ನಮ್ಮ ಬ್ಲಡ್ ಬ್ಯಾಂಕ್ ಬಗ್ಗೆ ಹೇಳೋದಿದ್ರೆ ನಮ್ಮದು ಬ್ಲಡ್ ಬ್ಯಾಂಕ್ ಇರಲಿ, ಯಾವುದೇ ಪ್ರೈವೇಟ್ ಬ್ಲಡ್ ಬ್ಯಾಂಕ್ ಇರಲಿ, ರೆಡ್ ಕ್ರಾಸ್ ಇರಲಿ, ಎಲ್ಲ ಬ್ಲಡ್ ಬ್ಯಾಂಕ್ಗಳಿಗೆ ಒಂದೇ ಒಂದು ಗೈಡ್ಲೈನ್ಸ್, SS ಅಥವಾ ನ್ಯಾಕೋ ಗೈಡ್ಲೈನ್ಸ್ ಅಂತ ಹೇಳ್ತಾರೆ. ಎಲ್ಲರೂ ಒಂದೇ ರೂಲ್ಸ್ ಅನ್ನು ಫಾಲೋ ಮಾಡಬೇಕು. ಆ ರೂಲ್ಸ್ ಎಷ್ಟು ಚಿಚ್ಕುಂಟು ಅಂತ ಹೇಳಿದ್ರೆ ಒಂದು ಬ್ಲಡ್ ಬ್ಯಾಂಕ್ ಮಾಡಬೇಕಾದ್ರೆ ಬ್ಲಡ್ ಕಲೆಕ್ಷನ್ ಸೆಂಟರ್ ಅಂತ ಲೇಟೆಸ್ಟ್ ಆಗಿ ಕಲಿತೀವಿ ನಾವು. ಆ ರೂಮ್ ಎಷ್ಟು ಉದ್ದ ಇರಬೇಕು, ಎಷ್ಟು ಅಗಲ ಇರಬೇಕು, ಅದು ಹೇಗಿರ್ಬೇಕು ಅಂತ ಹೇಳಿ ಅದಕ್ಕೆ short span, when I requested GS sir, within half an hour, his administrators called me back and he blood donation camp on fixed maadidare. That is really great of him. So when we speak about blood donation camp in Adarsha, it is always 100+. So this time, sir, namge 200 anta assurance maadidare. Even the speech alli helidru, I think he is going to give more than 300. So whatever be the cost, sir, we are ready to accept the donors and do that. ಬಟ್ ಇನ್ ನಾನು ಶಾರ್ಟ್ ಆಗಿ ಹೇಳ್ತೀನಿ, ಯಾಕಂದ್ರೆ ಯಾವುದೇ ಒಂದು ರಕ್ತದಾನ ಅಥವಾ ಬ್ಲಡ್ ಬ್ಯಾಂಕ್ ನಡಿಬೇಕಾದ್ರೆ ಇಟ್ ಇಸ್ ಆಲ್ ಬಿಕಾಸ್ ಆಫ್ ವಾಲಂಟ್ರಿ ಡೋನರ್ಸ್. ಆರ್ಗನೈಸರ್ಸ್ಗೆ ನಾವು ಕಾಲ್ ಮಾಡಿ ಅವರು ಒಂದು ಶಾರ್ಟ್ ಆಗಿ ಸ್ವೀಟ್ ಆಗಿ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಅನ್ನು ಫಿಕ್ಸ್ ಮಾಡ್ತಾರೆ.
So thank you for the kind words, sir, which you have enrolled on me and my blood bank staff. But yavde ond vishaya helbekadre, if our blood bank has to work accurately, athava nanna staff nam jothe ondu atmosphere alli work maadbekadre, if we have to get up early in the morning and go up at 7, it's all because of the encouragement given by our ಎಪ್ಪತ್ತೇಳರವರೆಗೆ ಭಾರತದಲ್ಲಿ ಎಲ್ಲ ಕಡೆಯಲ್ಲೂ ಫೇಲ್ಡ್ ಡೊನೇಷನ್ ಡೊನೇಟ್ ಮಾಡಿದವರಿಗೆ ದುಡ್ಡು ಕೊಡ್ತಾ ಇದ್ದೀವಿ. ರಕ್ತ ಕೊಟ್ಟು ಬರ್ತಿರ್ಲಿಲ್ಲ. ಬ್ಲಡ್ ಬ್ಯಾಂಕ್ ಪೋಸ್ಟಿಂಗ್ ಅಂತ ಇಂಟರ್ನ್ಶಿಪ್ ನಲ್ಲಿ ಅಲ್ಲಿ ಹೋದಾಗ ಬೆಳಿಗ್ಗೆ ಎಲ್ಲರೂ ಬ್ಲಡ್ ಬ್ಯಾಂಕ್ ಆಫೀಸರ್ಸ್ ಹತ್ರ ಜಗಳ ಮಾಡಿದ್ರು. ಒಂದು ಬಾಟ್ಲು ಬಟ್ಟು ಕೊಡಿ, ಮತ್ತೆ ದುಡ್ಡು ಕೊಡಿ. ಫಸ್ಟ್ ಟೈಮ್ ನಾನು ಚಂಡೀಗಢಕ್ಕೆ ಹೋದಾಗ ಅಲ್ಲಿ ವಿಷಯ ಹೇಳುವಾಗ ನನ್ನ ಗುರುಗಳು ಡಾಕ್ಟರ್ ಜಯಗೋಪಾಲ್ ಜಾಲಿ, ಹಿ ಸ್ಟಾರ್ಟೆಡ್ ದ ಫಸ್ಟ್ ವಾಲಂಟರಿ ಬ್ಲಡ್ ಬ್ಯಾಂಕ್ ಇನ್ ಇಂಡಿಯಾ. ಅವರು ಹೇಳಿದರು, ರಾವ್ ದೇಖೋ ಸಿಂಡಿಯಾ, ವಿ ಹ್ಯಾವ್ ಟು ಇಂಪೋರ್ಟ್ ಬ್ಲಡ್ ಫ್ರಮ್ ಇಂಡಿಯಾ ವಿಚ್ ಇಸ್ ಸ್ಮಾಲರ್ ದೆನ್ ದ ಸ್ಟೇಟ್ ಆಫ್ ತಮಿಳ್ನಾಡು. ಆ್ಯಂಡ್ ಹಿಯರ್ ನೌ ದೇ ವಿಲ್ ಬಿ 3 crores, ದೇ ಆರ್ 140 crores. ಸೊ ವಿ ಹ್ಯಾವ್ ಟು ಸೆಂಡ್ ದ ಮೆಸೇಜ್ ದಟ್ ಬ್ಲಡ್ ಡೊನೇಷನ್ ಇಸ್ ಹಾರ್ಮ್ಲೆಸ್ ಇನ್ ದಟ್ ಡೈರೆಕ್ಷನ್. ಆ ನಿಟ್ಟಿನಲ್ಲಿ ಇಂತಹ ಸಮಾರಂಭಗಳು ಈ ಒಂದು ಮೆಸೇಜ್ ಅನ್ನು ಕಳಿಸ್ತೇವೆ. ಮೊತ್ತ ಮೊದಲು ಇಲ್ಲಿ ನಾನು ಕೆ ಎಂ ಸಿಯಲ್ಲಿದ್ದಾಗ ಬ್ಲಡ್ ಅಗತ್ಯ ಬಂದಾಗ ಹನುಮಂತನಂತೆ ಬಂದು ನನಗೆ ಹೆಲ್ಪ್ ಮಾಡ್ತಿದ್ದ ಸತೀಶ ಮಧ್ಯರಿಗೆ ನಾನು ಮೊತ್ತ ಮೊದಲು ಧನ್ಯವಾದ ಹೇಳ್ತೇನೆ. ಸಾಧಾರಣ ತಿಂಗಳಿಗೊಂದು 60-50 ಬಾರಿ ಮಧ್ಯ ರಾತ್ರಿ ಫೋನ್ ಮಾಡಿದ್ದಾರೆ. ಅವರು ಡಾಕ್ಟರ್ನ, ಅವರು ಫಿಸಿಕಲ್ ಡೈರೆಕ್ಟರ್ ಆಗಿದ್ದರು. ಮೊದಲೇ ಇನ್ನೊಂದು 4 ಪೇಷೆಂಟ್ ಇದೆ, ಒಬ್ಬರು ಗೋವಾದಿಂದ, ಒಬ್ಬರು ಕೇರಳದಿಂದ, ಒಬ್ಬರು ಉತ್ತರ ಕನ್ನಡದಿಂದ. ಬ್ಲಡ್ ಆಯ್ಸ್ ಸ್ಟೂಡೆಂಟ್ಸ್ ಅಂತ ಹೇಳಿ ಅವರು MIT ಆದ ಕಾರಣ ಮಧ್ಯರಾತ್ರಿ ಆದರೂ